ನೀನೇನಮ್ಮ ತಾಯಿ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಹುಟ್ಟಿದಾದ ಬಳಿಕ ನಾವೇನು, ನಾವು ಎಷ್ಟು, ನಾವೆಂತನ್ನುವುದನ್ನು ಅರಿಯದಾಗಿದ್ದೇವೆ. ನಮಗೆ ಒದಗಿದಂತಹ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು, ಜ್ಞಾನವನ್ನಿತ್ತು ಕರುಣಿಸಬೇಕು ತಾಯಿ. ಜಯ ಜಯ ಹರಿಹರ ಬ್ರಹ್ಮರಿಂದಿರಿಸಿ ಇರುವುದು ನಿಮ್ಮಿಂದ ಘನ ಕಾರ್ಯ ವರದ ಬೆಳದ ನಿಮಗೆ ಅಗಾಧವಾದಂತಹ ಜಲರಾಶಿಯ ಮಧ್ಯದಲ್ಲಿ ಅಳರಿ ಬಳಲುತ್ತಿರುವಂತಹ ತ್ರೈಮೂರ್ತಿಗಳೇ ಅಮ್ಮ ಹೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿ ಆಗ್ಯದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ, ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು ಮೂರು ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭ್ಯುಕ್ತಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿದಾನದ ಅವಶ್ಯಕತೆ ಇದೆ. ಆದ್ದರಿಂದ ಹರುಷದಿಂದ ನಿಮಗೆ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಗೌರವರ್ಣದಿಂದ ರಾರಾಜಿಸಿರುವಂತಹ ನೀನೇ ಬ್ರಹ್ಮ, ನೀಲವರ್ಣದಿಂದ ಕಂಗೊಳಿಸಿರುವಂತಹ ನೀನೇ ವಿಷ್ಣು, ಕೃತಾರ್ಥನಾದ ಸ್ಫಟಿಕ ಸದಸ್ಯನಾಗಿ ತ್ರಿನೇತ್ರಧಾರಿಯಾಗಿ ಬೆಳೆತಿರುವಂತಹ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಕಳೆದು ಹೋದಂತಹ ಕಲ್ಪದ ಅಂತ್ಯದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂತಹ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯ ಮಾಡುವಂತ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ನಿಮಗೆ ಗುಣಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಬ್ರಹ್ಮ ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಕಂದ ವಿಷ್ಣು ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಸಹಿಸಿದಂತ ಸಕಲ ಜೀವರಾಶಿಗಳನ್ನು ವರ್ತಿಸಿ ಬರೆಯುವಂತ ಹೊಣೆಗಾರಿಕೆ ನಿನ್ನದು ಮಗನೇ. ಮಗನೇ ಮಹೇಶ್ವರ, ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ನಯ ಮಾಡುವಂತ ಕಾರ್ಯ ನಿನ್ನದು ಮಗನೇ. ಆಶೀರ್ವಾದ. ಮಕ್ಕಳೇ, ನಾನು ಕೊಟ್ಟಂತ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ ಮಕ್ಕಳೇ. ಕಷ್ಟ ಬಂದ್ರೆ ನಾವೇನು ಮಾಡಲ್ಲ, ಕಷ್ಟವೇ ಕಷ್ಟ ಕಾಲ ಕೊಟ್ಟು ಮುದ್ದು ಕಂದಮ್ಮಗಳಿರ, ನಾನು ಕೊಟ್ಟಂತ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾಠಿಣ್ಯಗಳು ಒದಗಿ ಬಂತು ಅಂತಾದ್ರೆ ನೀವೆಲ್ಲರೂ ಭಕ್ತಿಯಿಂದ ನನ್ನನ್ನು ಬಯಸಿದ್ದೇ ಹೋದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಇದು ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಕಟು ಮದವನು ತಾಳಿ ತನ್ನಯ ಮನದಲ್ಲಿ ನುಡಿತ ನಿಂತು ಭಯವಳು
ನನ್ನ ಮಾತನ್ನು ಆಲಿಸಬೇಕು ಮತ್ತು ನನ್ನ ಅಭಿಪ್ರಾಯವನ್ನು ಸಂತೋಷದಿಂದ ಸ್ವೀಕರಿಸಬೇಕು. ಸಮರ್ಪಕವಾಗಿದ್ರೆ ಸ್ವೀಕರಿಸುವ. ಮೊದಲಿಗೆ ನಾವ್ ಯಾರಂತ ಗೊತ್ತಿರ್ಲಿಲ್ಲ. ಇಲ್ಲ, ಅಮ್ಮನಿಂದ ಎಲ್ಲ ವಿಷಯ ಗೊತ್ತಾಗಿದೆ. ಹೌದಾ? ಉದ್ಯೋಗ, ಲೋಕ, ಗುಣ, ಸ್ಥಳ ಎಲ್ಲ ಗೊತ್ತಾಗಿದೆ ಅಂತ ಆದ್ಮೇಲೆ ಮುಂದೆ ಮಾಡಬೇಕಾದ ಕಾರ್ಯ ಏನು ಅಂತ ಯೋಚಿಸಿದ್ರೆ ನಮ್ಮ ನಮಗೆ ಕೊಟ್ಟಂತಹ ಉದ್ಯೋಗದಲ್ಲಿ ಮುನ್ನಡೆದ್ರೆ ಆಯ್ತು. ವಿಷಯ ಹೌದು, ಆದ್ರೆ ಅದಕ್ಕಿಂತ ಮೊದಲು ಯೋಚನೆ ಮಾಡಬೇಕಂತ ವಿಷಯ ಉಂಟಿಲ್ಲಿ. ಎಂತದ್ದು? ಮಗನೇ ನೀನು ಬ್ರಹ್ಮ, ಮೊದಲ ಅಮ್ಮ ಕರೆದದ್ದು. ಹೌದಾ? ಹಾಗಿರುವಾಗ ಪ್ರಥಮ ಪುತ್ರ ನಾನು ಎಂಬುದಾಗಿ ತೀರ್ಮಾನ ಮಾಡಿದ್ದೇನೆ. ಅಮ್ಮ ನಿನಗೆ ಮೊದಲ ಹೆಸರೆತ್ತಿ ಕರೆದ ಕಾರಣ ನೀನು ಹಿರಿಯವ. ಹೌದು. ಆದ್ರಿಂದ ಮುಂದೇನ ಕಾರ್ಯ ಯಥಾಸಾಂಗವೇ ನಡೆಯಬೇಕಿದ್ರೆ ಒಬ್ಬ ನಾಯಕನ ಅವಶ್ಯಕತೆ ಉಂಟು. ಆದ್ರಿಂದ ಹಿರಿಯನಾದಂತಹ ನನ್ನನ್ನು ನಾಯಕ ಎಂದು ಒಪ್ಪಿಕೊಂಡು ಆಮೇಲೆ ನೀವು ಕಾರ್ಯ ನಿರ್ವಹಿಸಿಕೊಬಹುದು. ಬ್ರಹ್ಮ, ನೀನು ಆಡಿದಂತಹ ಇಷ್ಟು ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ನಗು ಬರ್ತದೆ ಬ್ರಹ್ಮ. ಇಲ್ಲದೇ ಇದ್ರೆ ಅಮ್ಮನಿಂದ ನಾವು ಪ್ರತ್ಯಕ್ಷಗೊಂಡ ಕಾಲಕ್ಕೆ ಏನೂ ಅರಿಯದೇ ಇರುವಂತಹ ವೇಳೆಯಲ್ಲಿ ಅಮ್ಮನನ್ನು ನಾವು ನಾವು ಅನ್ನುವ ಹಾಗೆ ನುತ್ತಿಸಿದೆ ನೀನು. ಹೌದು. ಆದ್ರೆ ಈಗ ಹಾಗಲ್ಲ, ಅಮ್ಮನಿಂದ ಎಲ್ಲವೂ ದತ್ತವಾದ ಬಳಿಕ ನಾನೇ ನನ್ನಿಂದಲೇ ಅನ್ನು ಹಾಗೆ ಆಡುವುದಕ್ಕೆ ತೊಡಗಿಕೊಂಡೆ. ಅಮ್ಮ ಈಗ ಇಲ್ಲವಲ್ಲ. ಆದ್ರೆ ಈ ಪ್ರಪಂಚದಲ್ಲಿ ನಾನು ಅನ್ನುವುದು ಶಾಶ್ವತ ಅಲ್ಲ ಬ್ರಹ್ಮ. ಚೆನ್ನಾಗಿ ಯೋಚನೆ ಮಾಡು. ಏನು? ಪ್ರತ್ಯಕ್ಷಗೊಂಡಂತ ಅಮ್ಮ ನಾಲ್ಕೇ ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಆದ್ರೆ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಹೌದಪ್ಪ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟೋ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ, ಒಬ್ಬ ಕಿರಿಯವ ಅನ್ನುವಂಥ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರೂ ಸಮಾನರೇ ಇದ್ದೇವೆ ಹಾಗೆಂದು ಯೋಚಿಸುವುದು ಅದಲ್ಲ ನಾನು. ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಬ್ರಹ್ಮ ಅಂದ್ರೆ ದೊಡ್ಡದು ಅಂತ ಅರ್ಥ ಅಲ್ವಾ? ಹೌದು. ಮತ್ತೆ ಈಗ ಎಷ್ಟು ದೊಡ್ಡದು ಹಾಗೆ ನಾನು ದೊಡ್ಡವನಾದ ಕರೆಕ್ಟದ್ದು ಗೊತ್ತಾಗಿದೆ ನನಗೆ. ನೀನು ಬ್ರಹ್ಮ ಅಂದ್ರೆ ದೊಡ್ಡದು ಅನ್ನುವಂಥ ವಿಸ್ತಾರವನ್ನು ಮಾತ್ರ ಅರ್ಥ ಮಾಡಿಕೊಂಡದ್ದು. ಹಾಗೆಂದು ವಿಷ್ಣು ಅಂದ್ರೆ ಏನು, ಹರ ಅಂದ್ರೆ ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹಾಗೆಂದು ನಾನು ಯೋಚನೆ ಮಾಡಿದಂಥದ್ದು ಇದು ನೀನು ಮಾತಾಡುದಲ್ಲ. ಮತ್ತೆ ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ಒಳಗೆ ಏನುಂಟು? ಮದ. ಅಧಿಕವಾದಂತಹ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದಿ ನೀನು. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಕೊಂಡ್ರೆ ಎಷ್ಟು ಚಂದ ಅಲ್ವಾ ಬ್ರಹ್ಮ? ರಜೋಗುಣಾಧಿಕ್ಯದಿಂದ ದಂಭ ದರ್ಪ ಅಭಿಮಾನ ಜಾಗೃತವಾಗುವುದು ಸ್ವಾಭಾವಿಕ. ಈಗ ಸಾತ್ವಿಕ ಗುಣದವನಾದ ನೀನು ಒಪ್ಪುವುದಿಲ್ವಾ? ಹೇಗೆ ಒಪ್ಪುವಳು? ನಾನು ದೊಡ್ಡವಂತ. ಈಗ ಸಾತ್ವಿಕ ಅಲ್ವಾ? ರಾಜಸ ಗುಣ ಉಂಟು ಅಂತ ಹೇಳಿ ಎಲ್ಲವನ್ನು ಆಡಿದ್ರೆ ಸಾತ್ವಿಕ ಗುಣದವನು ಒಪ್ಪಿಕೊಳ್ಬೇಕು ಅಂತ ಏನಾದ್ರೂ ಉಂಟಾ? ಹಾಗೇನು ಅಲ್ಲ. ಇಲ್ಲಲ್ಲ. ಪ್ರಥಮ ಅಂತ ಹೇಳಿ ಅಮ್ಮ ಗುರುತಿಸ್ತಿದ್ರೆ ಆಗಬಹುದಿತ್ತು. ನೀನು ಪ್ರಥಮ, ಅವ ದ್ವಿತೀಯ, ನಾನು ತೃತೀಯ ಅಂತ ಅಮ್ಮನೇ ಹೇಳುತ್ತಿದ್ರೆ ನಾವು ಒಪ್ಪಿಕೊಳ್ಳಬಹುದಿತ್ತು. ಮೊದಲು ನನ್ನನ್ನು ಕರೆದಂತ ಹೌದಲ್ಲ. ಆದ್ರೆ ಬ್ರಹ್ಮ ಅನ್ನುವ ಶಬ್ದ ದೊಡ್ಡದು ಅಂತ ನೀನು ಹೇಳುವಾಗ ನಾವ್ಯಾಕೆ ಸಣ್ಣವರಾಗಬೇಕು? ಈಗ ನಮಗೆ ನನ್ನ ಹೆಸರಿಗೆ ಒಂದು ಅರ್ಥ ಇಲ್ವ? ನನಗೆ ಈಶ ಅನ್ನುವುದಾಗಿ ನಾಮ ಇಟ್ಟಿದ್ದಾಳೆ ತಾಯಿ. ಈಶ ಅನ್ನುವ ಪದದಲ್ಲಿ ಒಂದು ಅರ್ಥ ಉಂಟು. ಯಜಮಾನ ಯಾರಿಗೆ ಅಂತ ಕೇಳಿದ್ರೆ ನಿಮಗೆ ಇರುವರಿಗೆ. ಹಾಗಂತ ನೀನು ಕೈಲಾಸ ಲೋಕಕ್ಕೆ ಯಜಮಾನ? ಹೌದೌದು. ಅಷ್ಟು ಮಾತ್ರ ಯಜಮಾನ ಅಂತ ಹೇಳುವುದಲ್ಲ. ನಾನು ಸರಿಯಾಗಿ ಗಮನಿಸಿದ್ಯಾ? ನೀನು ನೋಡಿದೆ ಹಣೆಯನ್ನೊಮ್ಮೆ ನೋಡು. ಹೆಚ್ಚಿನದಾದ ಕಣ್ಣು ಆದ್ರೆ ಕಿಚ್ಚಿನ ಕಣ್ಣು. ನಾನು ತೆರೆದ್ರೆ ಏನಾಗುತ್ತದೆ? ಲಯದ ಅಧಿಕಾರವನ್ನು ಇತ್ತಿದ್ದಾಳೆ ಮಾತೆ. ಆ ಕಣ್ಣನ್ನು ತೆರೆದ್ರೆ ನೀನು ಸೃಷ್ಟಿ ಮಾಡಿದ ಸಕಲ ಜೀವರಾಶಿಗಳನ್ನು ಸುಡುವಂತಹ ಯೋಗ್ಯತೆ ಆ ಕಣ್ಣು ಹೊಂದಿದೆ. ಹಾಗಾಗಿ ನಾನು ದೊಡ್ಡವನಲ್ವ? ಈಗ ನೀನು ದೊಡ್ಡವ ಅಂತ ಹೇಳ್ಬೇಕಾದ್ರೆ ನೀನು ಲಯ ಮಾಡಬೇಕಾದ್ರೆ ನೀನು ಲಯ ಮಾಡುದು ಯಾವುದನ್ನು? ಹೌದಾ? ಅರೆ ನೀನು ಪಾಲನೆ ಮಾಡುದು ಯಾವುದನ್ನು? ಸೃಷ್ಟಿಯನ್ನು. ಹೌದಾ? ನಾನು ಸೃಷ್ಟಿ ಮಾಡಿದ್ದನ್ನು. ಹಾಗಾದ್ರೆ ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲನೆ ಮಾಡುವುದರ ಮೂಲಕವಾಗಿ ಕೊನೆಯದಂತ ಲಯ ಹರನಿಂದ ಆಗ್ತದೆ. ಯಾವುದಕ್ಕೊಂದು ಮೂಲ ಅಂತ ಬೇಕಾಗ್ತದೆ. ಸೃಷ್ಟಿ ಮಾಡಿದಲ್ಲಿಗೆ ನನ್ನ ಕಾರ್ಯ ಮುಗುದಿಲ್ಲ. ನಿನ್ನ ಪಾಲನೆ ಯಾವ ರೀತಿ ನಡೀಬೇಕು, ನೀನು ಯಾವಾಗ ಲಯ ಮಾಡಬೇಕು, ನಾನು ವಿಧಿಸಿರ್ತೇನೆ ಅದರಂತೆ ನೀನು ಮಾಡುವುದಲ್ವಾ? ನಿನ್ನ ವಿಧಿ ಆಗಿರ್ತದೆ. ಆದ್ರಿಂದ ಸೃಷ್ಟಿಪ ಕಾರ್ಯ ದೊಡ್ಡದು. ನೋಡಿಕೊಂಡು ಬರೆಯುವುದಲ್ವ? ಸೃಷ್ಟಿಸುವಂತಹ ಕಾರ್ಯ ಘನ ಅಂತ ಹೇಳಿ ಅಷ್ಟೊಂದು ಘನವೇ ಸೃಷ್ಟಿಪ ಕಾರ್ಯ ಅಷ್ಟೊಂದು ಘನವಲ್ಲ. Thank you.
ಕೆಟ್ಟು ಹೋಗದ ತೆರದಿ ಕಾರ್ಯ ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವ ಕದನವೇ ಶ್ರೇಷ್ಠ ಕೊಟ್ಟು ಬೇಕಾದುದ ಪೊರೆಯುವ ಕದನವೇ ಶ್ರೇಷ್ಠ ತೊರೆದ ಅಧಿಕಾರ ಇರುವುದಿಲ್ಲ ನಿನಗೆ. ಏನು ಸೃಷ್ಟಿಯ ಕಾರ್ಯ ಸಣ್ಣದು ಅಂತ ಹೇಳುವುದಲ್ಲ, ಲಯದ ಅಧಿಕಾರವು ಸಣ್ಣದು ಅಂತ ಅಲ್ಲ. ಆದ್ರೆ ಮೂವರ ಉದ್ಯೋಗದಲ್ಲಿ ಸರ್ವಶ್ರೇಷ್ಠ ಯಾವುದು ಅಂತ ಗುರುತಿಸುವಾಗ ಪಾಲನಾ ಕಾರ್ಯವೇ ಸರ್ವಶ್ರೇಷ್ಠ ಎನ್ನುವುದಾಗುತ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಲೋಕದಲ್ಲಿ ಹುಟ್ಟಿದ್ರೆ ಅವನನ್ನು ಯಾರು ಗುರುತಿಸುವುದಿಲ್ಲ, ಅವ ಸಾಧನೆ ಮಾಡಿದರೆ ಮಾತ್ರ ಅವನನ್ನು ಲೋಕ ಗುರುತಿಸುತ್ತದೆ. ಏನು ಸಾಧನೆ ಮಾಡಿದ ಅನ್ನುವುದನ್ನು ಮಾತ್ರ ಗುರುತಿಸುವುದಾದ್ರೆ ನಿನ್ನ ಅನುಗ್ರಹ ಅಲ್ಲಿ ಬೇಕಾಗುತ್ತದೆ. ಆ ಜೀವಿ ಸಾಧನೆ ಮಾಡಬೇಕು ಅಂತ ಇದ್ರೆ ಆ ಜೀವಿಗೆ ಪಾಲನೆ ಅನ್ನುವುದು ದೊರಕಿಕೊಳ್ಬೇಕಾಗ್ತದೆ. ನೀನೇ ಸರ್ವಶ್ರೇಷ್ಠ ಅನ್ನುವುದನ್ನು ಒಪ್ಪಿದ್ದೇನೆ ನಾನು. ನನ್ನನ್ನು ಒಪ್ಪಿಕೊಂಡಂತ ನೀನು ಮುಂದಕ್ಕೆ ಏನು ಅಂತ ಚಿಂತನೆ ಮಾಡಿಕೊಂಡಿದ್ದೀನಿ? ನಿನ್ನೊಂದಿಗೆ ಸೇರುವುದಕ್ಕೆ ಮನ ಮಾಡಿದ್ದೇನೆ, ಐಕ್ಯನಾಗಿರುವುದಕ್ಕೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ನನ್ನ ಒಳಗೆ ಸೇರಿಕೊಳ್ತೀನಿ. ಆದ್ರೆ ನಿಂಗೆ ಯೋಗ್ಯವಾದ ಪಾತ್ರ ಬೇಕಲ್ಲ, ಹೋಗು ಒಳಗ. Thank you.
ಹರಿಹರರು ಇರುವರು ಎರಕವಾಗಿರಲೇನು, ಇರುವುದೇ ಭೀತಿ ಮನದೊಳಗೆ. ನೀವು ಇಬ್ಬರು ಒಟ್ಟಾಗಿದ್ದೀರಿಂತ ನಾನೇನು ಹೆದರ್ಲಿಕ್ಕಿಲ್ಲ. ನನ್ನ ಈ ದೃಢ ನಿರ್ಧಾರವನ್ನು ಯಾವತ್ತೂ ಬದಲಿಸಲಾರೆ. ಆದ್ರಿಂದ ನನ್ನ ಶ್ರೇಷ್ಠತ್ವವನ್ನು ಪ್ರತಿಷ್ಠಾಪಿಸುವುದಕ್ಕೆ ಬೇರೆ ಯಾವ ದಾರಿ ಇಲ್ಲ. ಬಾಯುದ್ಧ ಮಾಡು, ಸೋಲಿಸ್ತೇನೆ ಎಂದದು ಧುರವ. ಹೌದು, ಸ್ವಲ್ಪ ಸಮಾಧಾನ ಮಾಡಿಕೋ ಬ್ರಹ್ಮ. ಯಾಕೆ? ಹರ ನನ್ನ ಒಳಗೆ ಸೇರಿದ ಕ್ಷಣದಲ್ಲಿ ಕಣ್ಣನ್ನು ಕೆಂಪಾಗಿಸಿಕೊಂಡು ರಟ್ಟೆಯನ್ನು ಬಡಿದುಕೊಂಡು ಧುರಕ್ಕಾಗಿ ಮನ ಮಾಡಿದವನು ನೀನು. ಹೌದು, ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು ಹೇಳು. ನಿನ್ನನ್ನು ಸೋಲಿಸಿ ನಾನು ಗೆದ್ದು ದೊಡ್ಡವನಾಗ್ತೇನೆ, ಹಾಗೆ ಎಲ್ಲದರಲ್ಲಿ ಮಾಡ್ತೇನೆ. ಯುದ್ಧದಲ್ಲಿ ಇಂಥವರು ಅಂತ ಮಾತ್ರ ಅಲ್ವ ತೀರ್ಮಾನ ಆಗುವುದು. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನುವುದನ್ನು ಕಂಡುಕೊಳ್ಬೇಕು ಅನ್ನುವ ಹಾಗೆ ಅದಕ್ಕೆ ಒಂದು ದಾರಿ ಇದೆ. ಏನು? ಅಮ್ಮನೇ ಹೇಳಿದಲ್ವ, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನುವ ಹಾಗೆ ನಾವಿಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ? ನಿನ್ನ ಒಳಗೆ ನಾನು ಹೋಗುವುದು, ನನ್ನಲ್ಲಿ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನುವುದನ್ನು ಕಂಡುಕೊಳ್ಳುವುದು. ನಿನ್ನಲ್ಲಿ ಅಧಿಕವಾದದ್ದು ಉಂಟುಂತಾದ್ರೆ ಬ್ರಹ್ಮ ನಿನ್ನನ್ನು ನಾಯಕ ಅನ್ನುವ ಹಾಗೆ ನಾನೇ ಒಪ್ಪಿಕೊಳ್ಳುವುದಲ್ವ? ಎಲ್ಲವನ್ನು ಸೃಷ್ಟಿಸುವ ನಾನು ತಾದ ಮೇಲೆ ಎಲ್ಲವೂ ನನ್ನಲ್ಲಿದೆ ಎನ್ನುವುದಾಗಿ ತಿಳಿದವ ನಾನು. ನಿನಗೆ ಅನುಮಾನ ಉಂಟಲ್ಲ, ಆದ್ರೆ ಅದರ ಪರಿಹಾರಕ್ಕೆ ಬೇಕಾಗಿ ಮೊದಲಿಗೆ ನೀನು ನನ್ನ ಒಳಗೆ ಹೋಗಿ ನೋಡು. ನಿನ್ನ ಒಳಗೆ ಎಲ್ಲ ಉಂಟು ಅನ್ನುವುದು ನಿನ್ನ ನಂಬಿಕೆ. ಹೌದು, ಹಾಗೆಂದು ಇದ್ದದ್ದನ್ನು ಪ್ರತ್ಯಕ್ಷವಾಗಿ ಕಾಣಬೇಕು ಅನ್ನುವಂತ ನನ್ನ ಆಸೆ. ಆದ್ರಿಂದ ಈಗ ನಾನೇ ಹೋಗ್ಬೇಕಾ? ಹೌದು, ಆಮೇಲೆ ಮತ್ತೆ ನೋಡು. ಈಗ ನಾನೇ ಪ್ರಥಮವಾಗಿ ತೊಡಗಿಕೊಳ್ಬೇಕು ಅಂತ ಹೇಳಿದ್ರು. ಹೌದು, ಹಾಗಿದ್ರೆ ಪ್ರಥಮ ಇಲ್ಲಿಂದಲೇ ಮೊದಲು ನೀನು ನನ್ನನ್ನು ತಿಳಿ. ಈಗ ಮೊದಲು ನಾನು ಅಂತಾಯ್ತು, ತಿಳಿ ನೀನು. ತಿಳಿಯುವುದು ನನ್ನನ್ನು. ಸರಿ, ಏನುಂಟು ನೋಡುವ. ನಿನಗೆ ದಾರಿ ನವ ರಂಧ್ರಗಳಲ್ಲಿ ಒಂದು ರಂಧ್ರವನ್ನು ತೆರೆದಿರಿಸ್ತೇನೆ, ಬರ್ತಾನೆ ಇಲ್ಲೋ. ಹರಿಯುಪೋಕೋತಲಿ ಬಿಧಿಯ ಜಠರವ ಜಠರವ ಪರಿಗಿಸಲು ಬಳಿಕಲ್ಲಿ ಕಂಡನು ಸರಿದ ಕಲ್ಪತಿ ಪ್ರಳಯ ಹೊಂದಿದ ಧರಯ ಮಾತಿನಂತೆ ಅವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. ಒಂದೆರಡು ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು ಎಷ್ಟುಂಟು ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯ್ತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಸಾರ್ಥೇನ ಯಾಕೆ ಹೀಗೆ? ಬ್ರಹ್ಮನ ಹಿರಿಮೆಯನ್ನು ಅವನಲ್ಲೇ ವಿಸ್ತರಿಸಬೇಕು ಅನ್ನುವ ಹಾಗೆ ಹೊರಹೋಗ್ಬೇಕು ಅನ್ನುವ ಹಾಗೆ ಯೋಚಿಸಿದ್ದು ನಾನು. ಎಷ್ಟು ಕಾಲಗಳಲ್ಲಿ ಸುತ್ತಾಡಿದ್ರು ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯಿತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದ್ರೂ ಇರ್ಬೋದು ಅನ್ನುವಂತಹ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನುವ ಹಾಗೆ ಕೆಳಗೆ ಇದು ಬಂದು ನೋಡಿದ್ರೆ ಇದೆಂತದು ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದ್ರೂ ನನ್ನನ್ನು ಸಣ್ಣವನ್ನಾಗಿಸಬೇಕು ಅನ್ನುವ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನುವುದು ಸ್ಪಷ್ಟ. ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನಾನು. ಆದ್ದರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಸಾಧ್ಯ. ಶೋಧಿಸಿದನು ನಿನ್ನು ದರವ ಒಳಕೈ ದಿನ ಕಂಡೆನು ಭರದಲ್ಲಿ ಮೆರೆವ
ಹೋದ ಕಲ್ಪದಿ ಲಯವಾದ ಸರ್ವ ಮೇ ದೇವಿಗಳು ಮೆರೆಯುತಿಗಳು ಹೋದ ಶುದಿಸಿದೆನು ನಿನ್ನು ದರವ ಒಳಗೈದಿ ನಗಳು ಭರದಲ್ಲಿ ಮೆರವ ಶೋಧಿಸಿದೆನು ಏನಿಲ್ಲ ಹಾಗಲ್ಲ ಏನು ಉಂಟು ಏನಿಲ್ಲ ಎಲ್ಲವನ್ನೂ ತುಂಬಿಕೊಂಡವನು ನೀನು ಮತ್ತೆ ಒಂದೆಡೆಯಿಂದ ಏಕಾದಶ ರುದ್ರರು ದ್ವಾದಶಾದಿತ್ಯರು ಸೂರ್ಯಚಂದ್ರರು ಮನುಮುನಿಗಳು ಇಂದ್ರಾದಿ ಸುಮನಸ ಎಲ್ಲರಿದ್ದಾರೆ ನನ್ಗೆ ಗೊತ್ತಾಗಿದೆ ಒಂದು ಕಡೆಯಲ್ಲಿ ನಿನ್ನಂಥವರು ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಹರನಂಥವರು ಇದ್ದಾರೆ ಬ್ರಹ್ಮ ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನನ್ನಂಥವರು ಮಾತ್ರ ಕಾಣುವುದೇ ಇಲ್ಲ ನೀನಿಲ್ಲ ನಿನ್ನ ಒಳಗೆ ನಾನಿಲ್ಲ ಅಂತ ಆಯ್ತು ನೀನು ಯಾಕೆ ಸರಿ ಆಮೇಲೆ ಇದ್ದದ್ದೆಲ್ಲ ಹೇಗುಂಟು ಹೇಗುಂಟು ಅನ್ನುವುದನ್ನು ತಿಳಿಬೇಕು ಅನ್ನುವಂತ ಉದ್ದೇಶದಿಂದ ಮುಂದೆ ಹೋದ್ರೆ ಬ್ರಹ್ಮ ಬಾಯಿ ಬಿಟ್ಟದ್ದೆಲ್ಲ ಬಾಯಿ ಬಿಟ್ಟ ಹಾಗೆ ಕುಳಿತದ್ದೆಲ್ಲ ಕುಳಿತ ಹಾಗೆ ಕಣ್ಣು ಮುಚ್ಚಿದ್ದೆಲ್ಲ ಕಣ್ಣು ಮುಚ್ಚಿದ ಹಾಗೆ ಯಾವುದಕ್ಕೂ ಚಲನೆಯೇ ಇಲ್ಲ ಬ್ರಹ್ಮ ಚೇತನ ಇಲ್ಲ ನಾನು ಸೃಷ್ಟಿ ಮಾಡಬೇಕಷ್ಟೇ ನೀನು ಚಲನೆ ಕೊಟ್ಟರೆ ಎಲ್ಲ ಚಲಿಸ್ತದೆ ಅಲ್ವಾ ಹೌದು ಸರಿ ಆಮೇಲೆ ಏನು ಅನ್ನುವುದನ್ನು ತಿಳಿಬೇಕು ಅನ್ನೋ ಹಾಗೆ ಮುಂದೆ ಹೋದ್ರೆ ಬ್ರಹ್ಮ ಎಲ್ಲಿ ಹೋದ್ರು ಪಳ 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 ಅಂತ ಹೊಳಿತಾ ಉಂಟು ಹೌದಾ ಏನಪ್ಪ ಇದು ಅನ್ನುವ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು ಏನು ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು ಬ್ರಹ್ಮ ಆವಾಗ್ಲೇ ನಾನೊಂದು ತೀರ್ಮಾನ ಮಾಡಿ ಏನು ಈ ಸಲ ಬ್ರಹ್ಮನಿಗೆ ಒಳ್ಳೆ ಹೆಸರಿಡಬೇಕು ಅನ್ನುವ ಹಾಗೆ ಸರ್ ಹೌದಪ್ಪ ಏನು ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ ನನ್ನ ವಿಶೇಷತೆಯನ್ನು ಗುರುತಿಸಿ ಹಿರಣ್ಯ ಗರ್ಭ ಎಂಬ ಹೆಸರನ್ನು ಇರಿಸಿದ್ದಿ ಸರಿ ಇದು ನೀನು ಬಂದದ್ದು ನಾನು ಬಂದದ್ದು ನೀನು ಬಿಟ್ಟದ್ದು ಅದು ದ್ವಾರದಿಂದ ಆದ್ರಿಂದ ಅದೋಕ್ಷಜ ಎನ್ನುವಂತ ಹೆಸರನ್ನು ಇರಿಸಿದ್ದೇನೆ ಈಗ ಎಲ್ಲವನ್ನು ನೋಡಿ ಬಂದಿದ್ದಲ್ಲ ಎಲ್ಲ ಉಂಟು ಅಂತ ಗೊತ್ತಾಯ್ತಲ್ಲ ಇನ್ನಾದ್ರೂ ನಾನು ದೊಡ್ಡವಂತ ಒಪ್ತೆ ಈಗ ಸೃಷ್ಟಿ ಮಾಡ್ತೇನೆ ಒಪ್ಪಿದಲ್ಲಿಗೆ ನನ್ನ ಸೃಷ್ಟಿ ನಿನ್ನನ್ನು ನಾನು ಒಪ್ಪಿಕೊಂಡಿದ್ದೇನೆ ನಿನ್ನ ಒಳಗೆ ಏನುಂಟು ಅನ್ನುವುದನ್ನು ತಿಳಿದುಕೊಂಡದ್ದು ಆಯ್ತು ಆದ್ರೆ ಬ್ರಹ್ಮ ನಮ್ಮದೊಂದು ಮಾತು ಹಾಗೆ ಉಳಿಯುತ್ತದೆ ಯಾವುದು ಒಮ್ಮೆ ನಾನು ಹೋಗುವುದು ಆಮೇಲೆ ನೀನು ನೋಡುವುದು ಓ ಹಾಗೆ ಈಗ ನನ್ನಲ್ಲಿ ಏನು ಉಂಟು ಅಂತಲ್ಲ ಇದ್ದದ್ದನ್ನಾದ್ರೂ ಕಂಡು ಬರಬಹುದಲ್ಲ ನಿನಗೆ ಒಮ್ಮೆ ನೋಡಿ ಬರ್ಬೇಕಲ್ಲ ಹೇಳ್ಬೇಕಲ್ಲ ನಿನಗೆ ದಾರಿ ಕೊಡು ನಿನ್ಗೆ ದಾರಿ ಯಾವ್ದಾಗಿತ್ತು ಯಾವ್ದು ಆಗಿತ್ತು ನಿನಗೆ ಬಾಯಿ ಆಗಿತ್ತು ಓ ಹೋಗುವಳಯ್ಯ ಸರಿ ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನೋದು ಅಡಸಿ ಹೋಗಿದೆ ಸ್ವಲ್ಪ ಇಳಿಸಬೇಕಲ್ವಾ ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ ಹರಿಯ ಯೋಗ್ಯತೆ ಏನು ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು ಅವನು ಎಂಟು ದ್ವಾರವನ್ನು ಬಂಧಿಸಿ ಒಂದು ದ್ವಾರವನ್ನು ಹಾಗೆ ಉಳಿಸಿದ್ದಾನೆ ಆದ್ರೆ ನಾನು ಹಾಗಲ್ಲ ದೇಹದಲ್ಲಿರುವಂತ ಎಲ್ಲಾ ದ್ವಾರಗಳು ನವ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಟ್ಟೆ ನೋಡು ಸುರಥ ವೈಷರು ಕೇಳಿ ಪರಮೇಶ್ವರಿ ಕರುವಲ್ಲಿ ಹರಿಯ ಜಠರವೋ ಬಗುತಲಿ ಭರಿಸಿ ಕಂಡನು ಸರಿತ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನ್ನು ಸೃಷ್ಟಿಕರ್ತ ನಾನಾಗಿದ್ದರು ಸರ್ವವನ್ನು ಕಾಣಿಸಿಕೊಡುವ ನಾನು ಎಂಬುದರಿಂದ ಎಲ್ಲವನ್ನು ತಿಳ್ಕೊಂಡೆ ಈಗ ನೋಡಿದ್ರೆ ಹರಿಯ ಜಠರದಲ್ಲೂ ಮರೆಗೊಂಡಂತಹ ಧರಣಿ ಕಾಣಿಸ್ತಾ ಇದೆಯಲ್ಲ ಹಾಗಿರುವಾಗ ಕಾಲ ಬಂದಾಗ ಇವರು ಸೃಷ್ಟಿ ಮಾಡಬಹುದು ಏನು ಹಾಗೆಂತ ಹೇಳಿದ್ದು ಒಂದು ಬ್ರಹ್ಮಾಂಡ ನನ್ನಲ್ಲ ಹೊಟ್ಟೆಯಲ್ಲಿ ಇವನನ್ನು ನೋಡಿದ್ರೆ ತುಂಬಾ ಉಂಟು ಆದ್ರಿಂದ ಬ್ರಹ್ಮಾಂಡೋದರ ಭರಿತರು ಹರಿ ನಿಶ್ಚಯ ಹೆಮ್ಮೆಯ ತಳೆದೆ ಪಂಥವ ಬೆಳೆಸಿದೆ ಎಲ್ಲ ತಿಳಿದ ಮೇಲೆ ಸತ್ಯ ವಿಚಾರವನಿಗೆ ತಿಳಿಸಬೇಕಲ್ಲ ಹೋಗುದು ಹೋಗುದು ಹೋಗ್ತೇನೆ ತೆರಳುವೆ ಹೊರಗೆಂದು ಸರಿದು ಮೇಲೆ ತುದಿ ದೊರಕಾದಾಗಲೂ ಕೆಳಗಿಳಿದು ಅರಸಿ ಪಥವ ಕಾಣದೆಯೇ ತರಹರಿಸುತ್ತ ಇರೇ ದಿವ್ಯ ಸಗತ್ರ ಕಾಲ ಬಾಯಿಯ ಮೂಲಕ ಒಳಬಂದಿದ್ದೇನೋ ಬಾಯಿದ್ರೆ ಹೊರಗುಬೇಕು ಅಂತ ಉದ್ಯುಕ್ತನಾದ್ರೆ ಬಾಯಿ ಮುಚ್ಚಿದ್ದಾನೆ ಬಾಯಿ ಮುಚ್ಚಿದ್ರೆ ಏನು ಹೋಗ್ಲಿಕ್ಕೆ ಬೇರೆ ದ್ವಾರ ಉಂಟಲ್ಲ ಎನ್ನುವುದರಿಂದ ತಿರುಗಾಡಿದೆ ಇಲ್ಲ ದ್ವಾರವೇ ಕಾಣುವುದಿಲ್ಲ ಬೆಳಕೇ ಇಲ್ಲ ಏನು ಮಾಡಲಿ
ಒಂಬತ್ತು ದ್ವಾರಗಳನ್ನು ಮುಚ್ಚುವುದರ ಮೂಲಕವಾಗಿ ತಾನೇನು ಎಂಬುದಾಗಿ ತೋರ್ಪಡಿಸಿದ್ದಾನೆ ಹರಿ. ಹಾಗಿರುವಾಗ ನಾನು ಹೋಗದೆ ನಿರ್ವಾಹ ಇಲ್ಲ, ಏನು ಮಾಡಲಿ ಏನು ಮಾಡಲಿ? ಓ ಅಮ್ಮ 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 ಸ್ಮರಿಸೆ ಭಕ್ತಿಯೊಳ ದಿವಾಯ ಹರಿಯ ನದಿಯೇ ಮೆರವ ಪಥ ಗೋಚರಿಸೆ ಪರಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಗಲಿಯೋಗಮಾಯ ಮೆರೆಸಿ ಬಡ ಪಟ್ಟಣದಲ್ಲಿ ತಾ ಮಲಗಿರಲು ನಿದ್ರೆಯೊಳಂದು ಕಾಲ್ಬರಳಿರಿಸಿ ಬಾಯೊಳಗೆ. ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ, ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ಏನೋ ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನುವ ಹಾಗೆ ಯೋಚಿಸಿದ್ದು ನಾನು. ಛೇ, ಈ ಜಲರಾಶಿಯ ಮಧ್ಯದಲ್ಲಿ ಹೇಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನುವ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲಿರಿಸಿ ವಟಪತ್ರ ಶಾಯಿಯಾಗಿ ಬರುತ್ತಲ ಕಮಲ ಜನ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತ ನಾದೆಸೆ ಮೆರೆದ ನಾಮದಿಂದ ಇರದೆ ಮೇಲಕ್ಕೆ ನೋಡಲು ಶೋಭಿಸುತ್ತ ಹರಿಯ ಪದಯುಗಳವನ್ನು ಸ್ಮರಿಸುತ್ತ ಭಕ್ತಿಯೊಳಗಿರುವವೇ ಅಚ್ಚರಿಯಾದುದೇನೆಂಬೆ ಸುರಥವೈಶರು ಲಾಲಿಸಿ ಹರಿಯ ನಾಭಿ ಕಮಲನಾಳ ಮೂಲಕ ಹೊರಬಂದು ಪದ್ಮಾಸನ ಒಡೆದು ಕಮಲದ ಮೇಲೆ ಕುಳಿತಾಗ ಮೂರು ಕಡೆ ನೋಡಿದ ಮತ್ತೆ ಮೇಲೆ ನೋಡಿದಾಗ ನಾಲ್ಕು ತಲೆ ನನ್ನನ್ನು ಸೇರಿದವೆ ಅಲ್ಲ. ಹಾಗಿರುವಾಗ ವರ ಪಂಚವರ ಒದರದಿಂದ ರಂಜಿಸುತ್ತಾ ಇದ್ದೇನೆ. ನನ್ನಿಂದ ಹರಿವು ಶ್ರೇಷ್ಠನೆ ಎಂಬ ವಿಚಾರವನ್ನು ಹೇಳುವುದಕ್ಕೆ ಹತ್ತಿರ ಬಂದರೆ ಹರಿವು ನಿದ್ರಾಸಕ್ತನಾಗಿದ್ದಾನೆ. ಎಚ್ಚೆತ್ತ ಬಳಿಕ ಎಲ್ಲಾ ವಿಚಾರವನ್ನು ತಿಳಿಸೋಣ. ಅಷ್ಟರವರೆಗೆ ಹರಿಯನ್ನೇ ನುಡಿಸುತ್ತಾ ಇದ್ದೇನೆ. ಹರಿಯೇ ಇರುವೆರಳಿನಲ್ಲಿ ಹೊರಗಡಿಸುತ್ತಲಿ Thank you.
ತುಂಬಿದ ಜಲರಾಶಿಯ ಮೇಲೆ ಇದ್ದಕ್ಕಿದ್ದ ಹಾಗೆಯೇ ಹುಟ್ಟಿಕೊಂಡೆ. ಕಾಣುತ್ತಿರುವುದು ಅಪಾರವಾದ ಜಲರಾಶಿ. ಇಲ್ಲಿ ನಾನೊಬ್ಬನೇ ಇರುವುದೇ ಅಥವಾ ನನ್ನಂತವರು ಬೇರೆ ಯಾರಾದ್ರೂ ಇದ್ದಾರೆ? ಹುಡುಕಬೇಕೋ ಬೇಡೋ? ಅದಕ್ಕಾಗಿ ನಡೆಯೋ. ಒಪ್ಪ ಸಿಕ್ಕಿದ ಅನ್ನುವ ಹಾಗೆ ಉತ್ಸಾಹದಿಂದ ಮಾತಾಡಿಸಿದ್ರೆ ಬಾಯಿ ಬರುವುದಿಲ್ವ? ನಾನು ನಿನಗೆ ಬರುವುದಿಲ್ಲ ಅಂತ ತಿಳಿಸುತ್ತೆ. ನನಗೆ ಬರ್ತದೆ, ನನಗೆ ಸಹ ಬರ್ತದೆ. ಹಾಗಾದರೆ ಹೇಳು, ನೀನು ಯಾರು? ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ತಾಯಿ ಎಲ್ಲಿ? ನಿನ್ನ ತಂದೆ ಎಲ್ಲಿ? ನನ್ನ ಅಪ್ಪ ಎಲ್ಲಿಯೋ, ನನ್ನ ಅಮ್ಮ ಎಲ್ಲಿಯೋ. ಹೌದು, ಆದರೆ ಒಂದಂತೂ ಸ್ಪಷ್ಟ, ನಾವಿರುವರು ಒಂದೇ ಆಗಿದ್ದೆ. ನಿನ್ನ ಕುರಿತಾಗಿ ನನಗೆ ವಾತ್ಸಲ್ಯ ಪ್ರೀತಿ ಮಮತೆಗಳು ಮೂಡುತ್ತಾ ಉಂಟು. ನಿನ್ನ ಕುರಿತಾಗಿ ನನಗೆ ಭಕ್ತಿ ಗೌರವಗಳು ಹೆಚ್ಚಾಗುತ್ತಾ ಉಂಟು. ಹೌದೇ? ಒಳ್ಳೆಯದೇ ಆಯ್ತಯ್ಯ. ಎಲ್ಲಿಯಾದರೂ ನಾವಿರುವರು ಸಂಧಿಸಿದ ಕಾಲಕ್ಕೆ ನಮ್ಮೊಳಗೆ ವೈಮನಸ್ಸು ತಲೆದೋರಿದ್ದರೆ ಇಲ್ಲಿ ಏನಕ್ಕೇನಾಗುತ್ತೆ? ಆದ್ರೆ ನಮ್ಮೊಳಗೆ ಆತ್ಮೀಯವಾದ ರಸಭಾವಗಳು ಮೂಡಿಯವೆ. ಅದನ್ನು ಆಧರಿಸಿ ನಾವೊಂದು ಸಂಬಂಧ ಮಾಡುವನ. ಹೇಗೆ? ನೀನು ನನಗಿಂತ ಸಣ್ಣ, ಸಣ್ಣ ನನ್ನ ಕುರಿತಾಗಿ ಗೌರವವನ್ನು ಹೊಂದಿರುವ, ಆದ ಕಾರಣ ನಾನು ನಿನ್ನನ್ನು ತಮ್ಮ ಎಂದು ಅಂಗೀಕರಿಸಲೇ. ನೀನು ನನಗಿಂತ ಉದ್ದ ಮಾತ್ರ ಅಲ್ಲ, ನಿನ್ನ ಕುರಿತಾಗಿ ಭಕ್ತಿ ಗೌರವಗಳು ಹೆಚ್ಚಾಗುತ್ತವೆ. ಆದುದರಿಂದ ನಿನ್ನನ್ನು ನಾನು ಅಣ್ಣ ಎನ್ನಲಿ. ಅಣ್ಣ, ತಮ್ಮ, ತಮ್ಮ, ಅಣ್ಣ, ತಮ್ಮ, ಅಣ್ಣ, ತಮ್ಮ, ಅಣ್ಣ. ಅನಾಥರಾಗಿದ್ದ ನಾವು ಅಣ್ಣ ತಮ್ಮಂದಿರಾದೆವು ಅನ್ನುವಂತಹ ಸಂತೋಷ ಸಹಿಸುವುದಕ್ಕಾಗುವುದಿಲ್ಲ ತಮ್ಮ. ಅಷ್ಟು ಆನಂದ ಆಯ್ತು. ಆದ್ರೆ ಒಂದು ಏನೋ ಒಂದು ಸಂಕಟ. ಎಲ್ಲಿ ಹೊಟ್ಟೆಯ ಒಳಗೆ? ನನಗೆ ಇಲ್ಲಿ ಏನೋ ಆಗಿದ್ದು. ಹೌದು, ಯಾಕೆ ಆ ಸಂಕಟವನ್ನು ನಿಲ್ಲಿಸುವುದು? ಹಾ, ಯಾವುದಾದರೂ ಘನ ಪದಾರ್ಥವನ್ನು ಬಾಯಿಯ ಮೂಲಕ ಹೊಟ್ಟೆಗೆ ಇಳಿಸಿದರೆ ಈ ಸಂಕಟ ನಿವಾರಣೆ ಆದೀತು. ನಿನಗೆ ಗೊತ್ತಾಯ್ತ, ನಮಗಾಗುತ್ತಿರುವಂತಹ ಅನುಭವಕ್ಕೆ ಒಂದು ಹೆಸರು. ಏನು? ಏನದು? ಏನು? ಹಸಿವೆ. ಹಸಿವೆ ಅಂದ್ರೆ ಇದು ನನಗೆ ಗೊತ್ತಾಗ್ಲಿ, ಇದು ಹಸಿವೆ ಅಂತ ಗೊತ್ತಾಯ್ತು. ಹಸಿವೆಯನ್ನು ನಿವಾರಿಸುವುದಕ್ಕೆ ಅಥವಾ ನಮಗೆ ಉಣ್ಣುವುದಕ್ಕೆ ಏನು ಸಿಕ್ಕಿತು ಅನ್ನುವುದು ಮಾತ್ರ ಗೊತ್ತಾಗಲಿಲ್ಲ ತಮ್ಮ. ಏನಾದ್ರೂ ತಿನ್ನದಿದ್ರೆ ಆಗ್ಲಿಕ್ಕೆ ಇಲ್ಲ. ಎಂತ ಅಣ್ಣಾ,